ರಾಮಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಗೆ ಇವತ್ತು ರಿಲೀಫ್ ಸಿಗುತ್ತಾ ಇವತ್ತೇ ಹೈಕೋರ್ಟ್ ನಲ್ಲಿ ದರ್ಶನ್ ಗೆ ಬೇಲ್ ಸಿಗುತ್ತಾ ಅನ್ನುವ ಪ್ರಶ್ನೆ ಯಾಕಂದ್ರೆ ವಾದ ಪ್ರತಿವಾದಗಳು ನಿನ್ನೆಯಿಂದ ನಿರಂತರವಾಗಿ ನಡೆಯತಾ ಇದೆ ಇವತ್ತಿಗೆ ಈ ಒಂದು ವಾದವನ್ನ ಮತ್ತೆ ದರ್ಶನ್ ಪರ ವಕೀಲರಾದಂತಹ ಸಿವಿ ನಾಗೇಶ್ ಅವರು ಕಂಟಿನ್ಯೂ ಮಾಡುತ್ತಾರೆ ಬೆನ್ನು ನೋವಿನ ಕಾರಣದಿಂದ ಕೋರ್ಟ್ ಬೇಲ್ ನೀಡುತ್ತಾ ಯಾಕಂತ ಹೇಳಿದ್ರೆ ಈಗ ಸಿವಿ ನಾಗೇಶ್ ಅವರ ವಾದ ಏನು ಅಂತ ಹೇಳಿದ್ರೆ ಅವರಿಗೆ ಶಸ್ತ್ರಚಿಕಿತ್ಸೆ ಅಗತ್ಯ ಇದೆ ಅವರಿಗೆ ಒಂದ ಮಧ್ಯಂತರ ಆದೇಶ ಕೊಡಬೇಕು ಅವರನ್ನ ಅಂದ್ರೆ ಟ್ರೀಟ್ಮೆಂಟ್ ತೆಗೆದುಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಬೇಕು ಮತ್ತು ಬೇಲ್ ಅನ್ನು ಕೊಡಬೇಕು ಅಂತ ಹೇಳಿ ಸೋ ನಟ ದರ್ಶನ್ ಜಾಮೀನು ಭವಿಷ್ಯ ಇವತ್ತೇ ನಿರ್ಧಾರ ಆಗುತ್ತೆ ಇವತ್ತು ಹೈಕೋರ್ಟ್ ನಲ್ಲಿ ದಾಸನ ಬೇಲ್ ಅರ್ಜಿಯ ವಿಚಾರಣೆ ನಡೆಯಲಿದ್ದು ಮಧ್ಯಂತರ ಜಾಮೀನು ನೀಡುವಂತೆ ವಕೀಲರು ಮನವಿಯನ್ನ ಮಾಡ್ಕೊಂಡಿದ್ದಾರೆ ವೈದ್ಯಕೀಯ ವರದಿಯ ಮೇಲೆ ಬೇಲ್ ಗೆ ಸಿವಿ ನಾಗೇಶ್ ವಾದವನ್ನ ಮಂಡನೆ ಮಾಡುತ್ತಾ ಇದ್ದು ಮಧ್ಯಂತರ ಜಾಮೀನಿಗೆ ಇವತ್ತು ಆಕ್ಷೇಪಣೆ ಸಲ್ಲಿಸೋದಿಕ್ಕೂ ಕೂಡ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್ ರಿಂದ ಇವತ್ತು ಆಕ್ಷೇಪಣೆ ಸಲ್ಲಿಕೆಗೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗಿದ್ದು ಮಧ್ಯಂತರ ಜಾಮೀನು ಸಂಬಂಧ ಇವತ್ತು ಎರಡೂ ಕಡೆಯ ವಾದ ಪ್ರತಿವಾದವನ್ನ ಹೈಕೋರ್ಟ್ ಆಲಿಸಲಿದೆ ಮಧ್ಯಾಹ್ನ 2:30 ಕ್ಕೆ ದರ್ಶನ್ ಬೇಲ್ ಭವಿಷ್ಯ ನಿರ್ಧಾರವಾಗಲಿದೆ दर्शन के तीव्रवागी बेन्नु नोवु काडता इदे ईगागले एमआरआई स्कैन अन्नु कूड माड्लागिदे अदरल्लू कूड शस्त्रचिकित्से अगत्य इदे अन्नुवंता रिपोर्ट अन्नु वैद्याधिकारिगळु कोट्टिदारे निन्नेयष्टे हाईकोर्ट गे ईगागले ई ओंदु रिपोर्ट अन्नु कूड सल्लिके माडिदारे एसपीपी प्रसन्न कुमार अवरु ईग आ ओंदु वरदियल्लि एनिदे अन्नोदर आधारद मेले एसपीपी प्रसन्न कुमार अवरु इवत्तु प्रतिवादवन्न मंडने माडलिदारे जामीनु कोड्लेबेक अन्नोदाद्रे याके अन्नोदु सीवी नागेश अवरु हेळिद्रे याके कोडबारदु अन्नोदन्न एसपीपी ಪ್ರಸನ್ನ ಕುಮಾರ್ ಪ್ರತಿವಾದವನ್ನ ಮಂಡನೆ ಮಾಡಲಿದ್ದಾರೆ ಇದರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡೋದಿಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ಸಂಪರ್ಕದಲ್ಲಿ ಇದ್ದಾರೆ ಮುನಿರಾಜು ಈಗಾಗಲೇ ಸಿವಿ ನಾಗೇಶ್ ಅವರು ನಿನ್ನೆ ಕಂಟಿನ್ಯೂಸ್ ಆಗಿ ವಾದ ಮಾಡಿ ಮತ್ತೆ ಇವತ್ತು ಕೂಡ ಅವರ ವಾದ ಇವತ್ತು ಇರಲಿದೆ ಈ ಹಿನ್ನೆಲೆಯಲ್ಲಿ ಎಸ್ಪಿಪಿ ಅವರು ಇವತ್ತು ಪ್ರತಿವಾದ ಮಾಡೋದಿಕ್ಕೆ ಏನೆಲ್ಲ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ಬೆನ್ನು ನೋವಿನ ಕಾರಣಕ್ಕಾಗಿ ಜಾಮೀನು ಸಿಗುವಂತ ಸಾಧ್ಯತೆಗಳು ಎಷ್ಟರ ಮಟ್ಟಿಗೆ ಕಾಣಿಸ್ತಾ ಇದೆ ಈ ಒಂದು ವೈದ್ಯಕೀಯ ರಿಪೋರ್ಟ್ನ ಆಧಾರದ ಮೇಲೆ दर्शन जमीन हज विचारण के बरता प्रमुख मेडिकल रिपोर्ट आधार प्रमुख मेडिकल रिपोर्ट अदर आधार मेले वादव मंडसोदे पर वकील सिवि नागेश दर्शन तीव्रवा अनारोग्य का मत बे नो उलबण आगे अद्क संबंध एमआरआई स्कैन आगे मत सिटी स्कैन आगे आ रिपोर्ट जैल अधिकारी कॉर्ट के तलसवर ने रिपोर्ट ಪರಿಶೀಲನೆ ಮಾಡಿದಾಗ ಅವರಿಗೆ ಬೆಂಗಳೂರು ಅಥವಾ ಬಳ್ಳಾರಿಯ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಬೇಕು ಮತ್ತೆ ಆಪರೇಷನ್ ಅನ್ನು ಮಾಡಬೇಕು ಅಂತ ಹೇಳಿ ಕೂಡ ಆ ಒಂದು ರಿಪೋರ್ಟ್ಸ್ ಅಲ್ಲಿ ಉಲ್ಲೇಖ ಆಗಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಾದವನ್ನ ಮಂಡಿಸಿ ಅವರಿಗೆ ಏನು ಮಧ್ಯಂತರ ಜಾಮೀನನ್ನ ಮಂಜೂರು ಮಾಡಬೇಕು ಅವರಿಗೆ ಚಿಕಿತ್ಸೆ ಅಗತ್ಯ ಇದೆ ಅಂತ ಹೇಳಿ ಒಂದು ವಾದವನ್ನ ಮಂಡಿಸೋದಕ್ಕೆ ಮನವಿಯನ್ನು ಕೂಡ ಮಾಡಿರೋದು ಮತ್ತೆ ಇದೇ ವೇಳೆ ಏನು ಮೆಡಿಕಲ್ ರಿಪೋರ್ಟ್ಸ್ ಅನ್ನು ಪರಿಶೀಲನೆ ಮಾಡಿ ಅದಕ್ಕೆ ಯಾವ ರೀತಿ ಒಂದು ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ಏನು ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಕೂಡ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿದ್ದು ಇವತ್ತು ಮೆಡಿಕಲ್ ಗ್ರೌಂಡ್ಸ್ ಆಧಾರದ ಮೇಲೆ ಒಂದು ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡೋದಕ್ಕೆ ಕೂಡ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಇವತ್ತು ಮಧ್ಯಾಹ್ನದ ಸುಮಾರಿಗೆ ಒಂದು ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡಿ ಅವರಿಗೆ ಜಾಮೀನು ಮಧ್ಯಂತರ ಜಾಮೀನು ಕೊಡಬೇಕಾ ಬೇಡವಾ ಅಥವಾ ಟ್ರೀಟ್ಮೆಂಟ್ ಗೆ ಯಾವ ರೀತಿ ಒಂದು ಅವಶ್ಯಕತೆ ಇದೆ ಅನ್ನೋದರ ಬಗ್ಗೆ ಒಂದು ವಾದವನ್ನ ಮಾಡೋದಕ್ಕೆ ಕೂಡ ಎಸ್ಪಿಪಿ ಅವರು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಇವತ್ತು ಮಧ್ಯಾಹ್ನ 2:30 ಕ್ಕೆ ಹೈಕೋರ್ಟ್ ನಲ್ಲಿ ಈ ಒಂದು ಅರ್ಜಿ ವಿಚಾರಣೆಗೆ ಬರ್ತಾ ಇರೋದ್ರಿಂದ ಈ ಒಂದು ಮೆಡಿಕಲ್ ಗ್ರೌಂಡ್ಸ್ ಆಧಾರದ ಮೇಲೆ ವಾದ ಮತ್ತೆ ಪ್ರತಿವಾದ ಕೂಡ ನಡೆಯುತ್ತೆ ಆನಂತರ ಅವರಿಗೆ ಮಧ್ಯಂತರ ಜಾಮೀನು ಕೊಡಬೇಕಾ ಅಥವಾ ಏನು ಅವರಿಗೆ ಒಂದು ಸೂಕ್ತ ಚಿಕಿತ್ಸೆಗೆ ಎಲ್ಲಿ ವ್ಯವಸ್ಥೆ ಮಾಡಬೇಕು ಅನ್ನೋದರ ಬಗ್ಗೆ ಒಂದು ಹೈಕೋರ್ಟ್ ಒಂದು ನಿರ್ಧಾರವನ್ನು ಕೂಡ ಕೈಗೊಳ್ಳುವಂತ ಸಾಧ್ಯತೆ ಇದೆ ನವಿತಾ ಓಕೆ ಥ್ಯಾಂಕ್ ಯು ಮುನಿರಾಜ್ ಡೀಟೇಲ್ಸ್ ಗೆ ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆರಳುಗಳಲ್ಲೇ ಪಡೆಯಲಿಕ್ಕೆ ಈ ಕ್ಯೂಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ